Hello, my dear students. Let us continue our discussion on the chapter External Reconstruction. This is the video number 2. In the beginning, let us recall what I was explaining in the previous video. In the previous video, I have explained the meaning of reconstruction. Reconstruction andre yenu, yav sandarbhadalli reconstruction maartare, yav yav type of reconstruction ide, adara jotheyalli ಸ್ಪೆಸಿಫಿಕ್ ಆಗಿ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಂದ್ರೆ ಏನು ಅಂತ ಹೇಳಿದ್ದೆ. ಅದರ ಜೊತೆಯಲ್ಲಿ ಎ ಕಂಪ್ಯಾರಿಟಿವ್ ಸ್ಟಡಿ ವಾಸ್ ಆಲ್ಸೋ ಮೇಡ್ ಇನ್ ದ ಲಾಸ್ಟ್ ವಿಡಿಯೋ ಬೈ ಕನ್ಸಿಡರಿಂಗ್ ಅಮಾಲ್ಗಮೇಷನ್, ಅಬ್ಸಾರ್ಪ್ಷನ್ ಅಂಡ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್. ಒಂದು ವಿಚಾರ ನಮಗೆ ಗೊತ್ತಾಗಿತ್ತು ಏನು ಅಂತ ಹೇಳಿದ್ರೆ, ಈ ಅಮಾಲ್ಗಮೇಷನ್ ಮತ್ತು ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಹಾಗೆ ಅಬ್ಸಾರ್ಪ್ಷನ್ ನಾವು ಪರಿಗಣಿಸಿದ್ರೆ, ಎಮಾಲ್ಗಮೇಷನ್ ನಲ್ಲಿ ಎರಡು ಹಳೆ ಕಂಪನಿಯನ್ನು ಒಂದು ಹೊಸ ಕಂಪನಿ ಕೊಂಡೋಗುತ್ತೆ, ಎಬ್ಸಾರ್ಪ್ಷನ್ ನಲ್ಲಿ ಒಂದು ಹಳೆ ಕಂಪನಿ ಅಥವಾ ಒಂದಕ್ಕಿಂತ ಹೆಚ್ಚಿನ ಹಳೆ ಕಂಪನಿ, ಹಳೆ ಕಂಪನಿ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಕಂಪನಿಯನ್ನು ಒಂದು ಇನ್ನೊಂದು ಎಕ್ಸಿಸ್ಟಿಂಗ್ ಕಂಪನಿ ಕೊಂಡು ಹೋದ್ರೆ ಅದನ್ನು ಎಬ್ಸಾರ್ಪ್ಷನ್ ಅಂತ ಕರಿತೇವೆ. ಹಾಗಾದ್ರೆ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಂದ್ರೆ ಏನು? ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿಯನ್ನು ಒಂದು ಹೊಸ ಕಂಪನಿ ಕೊಂಡೋಗ್ತದಂತಾದ್ರೆ ಅದನ್ನು ನಾವು ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಂತ ಕರಿತೇವೆ. ಇದು ಬಹಳ ಮುಖ್ಯವಾದ ಒಂದು ವ್ಯತ್ಯಾಸವನ್ನು ನಾವು ಹೇಳಬಹುದು. ಉಳಿದಂತೆ ಅಕೌಂಟಿಂಗ್ ಟ್ರೀಟ್ಮೆಂಟ್ಸ್ ನಾವು ಏನು ಕೊಡ್ತೇವೆ, ಜರ್ನಲ್ ಎಂಟ್ರೀಸ್ ಇರಬಹುದು, ಕ್ಲೋಸಿಂಗ್ ಜರ್ನಲ್ ಎಂಟ್ರೀಸ್ ಇರಬಹುದು, ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇರಬಹುದು, ಲೆಡ್ಜರ್ ಅಕೌಂಟ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ಇರಬಹುದು, ದ ಲೆಡ್ಜರ್ ಅಕೌಂಟ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಓಪನ್ ಇರಬಹುದು, ದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡುವಂತದ್ದಿರಬಹುದು, ಎಲ್ಲವೂ ಕೂಡ ಒಂದೇ ರೀತಿ ಇರುತ್ತೆ, ಏನೂ ಬದಲಾವಣೆ ಇಲ್ಲ. ಪರ್ಚೇಸ್ ಕನ್ಸಿಡರೇಷನ್ ನ ಕ್ಯಾಲ್ಕುಲೇಷನ್ ನಲ್ಲೂ ಏನು ಬದಲಾವಣೆ ಇರೋದಿಲ್ಲ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಏನ್ ಹೇಳುತ್ತೆ ಆ ಎಲ್ಲ ರೂಲುಗಳು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಬಹಳಷ್ಟು ವ್ಯತ್ಯಾಸ ನಮಗೆ ಈ ಚಾಪ್ಟರ್ ನಲ್ಲಿ ಹಿಂದಿನ ಚಾಪ್ಟರ್ ಗೆ ಹೋಲಿಸಿದಾಗ ಕಾಣೋದಿಲ್ಲ. ಆದಾಗ್ಯೂ ಆಸ್ ದ ರಿಕ್ವೈರ್ಮೆಂಟ್ ಆಫ್ ದ ಚಾಪ್ಟರ್ ನಾನಿವತ್ತು ಏನ್ ಡಿಸ್ಕಸ್ ಮಾಡ್ತೇನೆ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಗೇನ್ ಹೌ ಟು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಬೈ ಸಾಲ್ವಿಂಗ್ ಅ ಪ್ರಾಬ್ಲಮ್. ವಿ ನೋ ದಟ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳಿದ್ರೆ ಏನು? ಅಮೌಂಟ್ ಪೇಯ್ಡ್ ಆರ್ ಪೇಯಬಲ್ ಟು ದ ಶೇರ್ ಹೋಲ್ಡರ್ಸ್, ಶೇರ್ ಹೋಲ್ಡರ್ಗೆ ಕೊಡುವಂತಹ ಕೊಡಬೇಕಾಗಿರುವಂತಹ ಮೊತ್ತವನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ಬೇರೆ ಯಾವುದು ಬರೋದಿಲ್ಲ. ಈ ಪರ್ಚೇಸ್ ಕನ್ಸಿಡರೇಷನ್ ಯಾವ ರೀತಿಯಲ್ಲಿ ಸೆಟ್ಲ್ ಆಗಬೇಕು? ಷೇರುಗಳ ರೂಪದಲ್ಲಿ. ಕ್ಯಾಶ್ ಫ್ರಾಕ್ಷನ್ ಅಲ್ಲಿ ಆದರೂ ಕೊಡುವಂತ ಸಂದರ್ಭ ಬಂದ್ರೆ ಕ್ಯಾಶ್ ನ ರೂಪದಲ್ಲಿ ಕೊಡಬಹುದು. ವಿತ್ ದಿಸ್ ಐಡಿಯಾ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಅ ಪ್ರಾಬ್ಲಮ್ ವೇರ್ ಇನ್ ಐ ಆಮ್ ಗೋಯಿಂಗ್ ಟು ಕಂಪ್ಯೂಟ್ ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ ಅನ್ನು ನಾನು ಲೆಕ್ಕಾಚಾರ ಮಾಡ್ಲಿಕ್ಕಿದ್ದೇನೀಗ ಮಾಡೋಣ ತಾನೇ. ಫಸ್ಟ್ ಲೆಕ್ಕವನ್ನು ಓದೋಣ. ಸೋನೋ ಲಿಮಿಟೆಡ್ ಅಗ್ರೀಡ್ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಮೋನಾ ಲಿಮಿಟೆಡ್. ಮೋನಾ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿಯ ಬಿಸ್ನೆಸ್ ಅನ್ನು ಸೋನೋ ಲಿಮಿಟೆಡ್ ಅನ್ನುವಂತಹ ಕಂಪನಿ ಕೊಂಡು ಹೋಗ್ಲಿಕ್ಕೆ ಒಪ್ತದೆ. ದ ಬ್ಯಾಲೆನ್ಸ್ ಶೀಟ್ ಆಫ್ ಮೋನಾ ಲಿಮಿಟೆಡ್ ಆಸ್ ಆನ್ March 31, 2021 ವಾಸ್ ಆಸ್ ಫಾಲೋಸ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನೋಡಿ. ಶೇರ್ ಕ್ಯಾಪಿಟಲ್ 5% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 each, 3 lakh ಅಂದ್ರೆ 30,000 ಪ್ರಿಫರೆನ್ಸ್ ಶೇರ್ಸ್ ಇದೆ. 30,000 ಪ್ರಿಫರೆನ್ಸ್ ಶೇರ್ಸ್ ಹೇಗೆ ಬಂತು? 300,000 ಕ್ಯಾಪಿಟಲ್ ಇದೆ, ಡಿವೈಡೆಡ್ ಬೈ ಈಚ್ ಪ್ರೈಸ್, ಈಚ್ ಶೇರ್ಸ್ ಪ್ರೈಸ್ ಎಷ್ಟು? 10. ಡಿವೈಡ್ ಮಾಡಿದಾಗ 30,000 ಪ್ರಿಫರೆನ್ಸ್ ಶೇರ್ಸ್ ಸಿಗ್ತದೆ. ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each, ಅಗೈನ್ 3 lakh ಅಂದ್ರೆ ಈಕ್ವಿಟಿ ಶೇರು ಕೂಡ 30,000 ಇವೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,10,000, 6% ಡಿಬೆಂಚರ್ಸ್ 1 lakh, ಕ್ರೆಡಿಟರ್ಸ್ 20,000. ಮೂವಿಂಗ್ ಆನ್ ಟು ದಿ ಅಸೆಟ್ಸ್, ವಿ ಹಾವ್ ಗುಡ್ ವಿಲ್ 1 lakh, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 6,40,000, ಸ್ಟಾಕ್ 1,68,000, ಡೆಟರ್ಸ್ 36,000, ಬ್ಯಾಂಕ್ 56,000, ಅಂಡ್ ದ ಟೋಟಲ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಈಸ್ 10 lakh. ಹಾಗಾದ್ರೆ ಎಡಿಷನಲ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಪರ್ಚೇಸ್ ಕನ್ಸಿಡರೇಷನ್ ಬಗ್ಗೆ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಈಕ್ವಿಟಿ ಶೇರ್ಸ್ ಆರ್ ಟು ಬಿ ರಿಡೀಮ್ಡ್ ಟು 6% ಪ್ರೀಮಿಯಂ ಬೈ ಇಶ್ಯೂಯಿಂಗ್ ಈಕ್ವಿಟಿ ಶೇರ್ಸ್ ಇನ್ ಸೋನು ಲಿಮಿಟೆಡ್. ಸೋನು ಲಿಮಿಟೆಡ್ ನ ಷೇರುಗಳನ್ನು ಇಶ್ಯೂ ಮಾಡುವುದರ ಮೂಲಕ, ಯಾವ ಷೇರುಗಳನ್ನು ಇಶ್ಯೂ ಮಾಡುವುದರ ಮೂಲಕ? ಈಕ್ವಿಟಿ ಷೇರುಗಳನ್ನು ಇಶ್ಯೂ ಮಾಡುವುದರ ಮೂಲಕ ಈಕ್ವಿಟಿ ಶೇರ್ಸ್ ಏನಿದೆ ಮೋನಾ ಲಿಮಿಟೆಡ್ ನಲ್ಲಿ ಅದನ್ನು ರಿಡೀಮ್ ಮಾಡ್ತಾರೆ ಎಟ್ 6% ಪ್ರೀಮಿಯಂ.
6% ಪ್ರೀಮಿಯಂ ಅಂದ್ರೆ 6% ಆಫ್ 3 ಲಕ್ಷ ಅಂತ ಹೇಳಿದ್ರೆ 18,000 ಪ್ರೀಮಿಯಂಗೆ ಇಶ್ಯೂ ಮಾಡ್ತಾರೆ, ರಿಡೀಮ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ 9 preference shares ಇನ್ ಸೋನು ಲಿಮಿಟೆಡ್ ಆರ್ ಟು ಬಿ ಇಶ್ಯೂಡ್ ಫಾರ್ ಎವ್ರಿ 5 preference shares ಇನ್ ಮೋನಾ ಲಿಮಿಟೆಡ್. ದ ಫೇಸ್ ವ್ಯಾಲ್ಯೂ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂಡ್ ಈಸ್ ಆಫ್ ರುಪೀಸ್ 10 each. ಪ್ರತಿ 5 preference shares ಗೆ 9 preference shares ಇನ್ ಸೋನು ಲಿಮಿಟೆಡ್ ವಿಲ್ ಬಿ ಇಶ್ಯೂಡ್. ಪ್ರತಿ ಒಂದು ಶೇರ್ನ ಬೆಲೆ 10 ರೂಪಾಯಿ ಅಂತೆ. ಗೊತ್ತಾಯ್ತು. ವಿ ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್, ವಿ ವಿಲ್ ಡೂ ಇಟ್ ನೌ ಆಸ್ ಎ ಪಾರ್ಟ್ ಆಫ್ ದ ಸೊಲ್ಯೂಷನ್. ಕೊಟ್ಟಿದ್ದಾರವರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನ್ ಕೊಡ್ತಾರೆ, ಪ್ರತಿ 5 preference shares ಗೆ 9 preference shares ಅನ್ನು ಇಶ್ಯೂ ಮಾಡ್ತಾರೆ ಅಲ್ವಾ. ಅಂದ್ರೆ ಪ್ರತಿ 5ಕ್ಕೆ 9 ಇಶ್ಯೂ ಮಾಡ್ತಾರಂತಾದ್ರೆ 30,000 ಎಷ್ಟು ಅಂತ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 30,000 × 9 / 5. ಪ್ರತಿ ಶೇರ್ನ ಬೆಲೆ ಎಷ್ಟು? 10. ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಬಿ ಗೆಟಿಂಗ್ 5,40,000. 5,40,000 ಬೆಲೆ ಬಾಳುವ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಆಗುತ್ತೆ. ಅದೇ ರೀತಿ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಏನ್ ಸಿಗ್ತದೆ? ದೇ ವಿಲ್ ಬಿ ಇಶ್ಯೂಡ್ ಎಟ್ 6% premium. ಅಂದ್ರೆ 318,000 ಅವರಿಗೆ ಕೊಡಲ್ಪಡ್ತದೆ. ಯಾವ ರೀತಿಯಲ್ಲಿ? ಈಕ್ವಿಟಿ ಶೇರ್ಸ್ ಇನ್ ಸೋನು ಲಿಮಿಟೆಡ್. ಒಟ್ಟಾರೆ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಾಯಿತು? 8,58,000. ನಾವು ಯಾವ ಮೆಥಡ್ ಅನ್ನು ಫಾಲೋ ಮಾಡಿತು? ನೆಟ್ ಪೇಮೆಂಟ್ ಮೆಥಡ್. ಯಾಕಂತ ಹೇಳಿದ್ರೆ ಫುಲ್ ಪೇಮೆಂಟ್ ಡಿಟೇಲ್ಸ್ ಕೊಟ್ಟಿದ್ದಾರೆ. ಸರಿಯಲ್ಲ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್. ಥ್ಯಾಂಕ್ ಯು ವೆರಿ ಮಚ್.